ಪಾರ್ಕಲ್ಲಿರೋ ಪದೇ ಒಳಗಡೆ ಕರ್ಕೊಂಡೋಗಿ ಮಾಡಬಾರ್ದನ್ನೆಲ್ಲ ಮಾಡಿ ಹೇಳಬಾರ್ದನ್ನೆಲ್ಲ ಹೇಳಿ ಇಲ್ಲದೆ ಎಲ್ಲ ಮಸಾಲ ಎಲ್ಲ ಹಾಕಿ ಅವಳ ಗದ್ದು ಗತಿ ಕಾಣಿ ಅವಳ ಸ್ಥಿತಿನೇ ಬೇರೆ ಮಾಡಿಬಿಡ್ತಾರೆ. ಬೇಡ ಬೇಡ ನಂಬ ಬೇಡ ಅಡ ಜೀವಮೋದನು ಎಂದಿಗೂ ನೀನು ಕಾಲೇಜ್ ಹುಡುಗಿ ನಂಬ ಬೇಡ ಬೇಡ ನಂಬ ಬೇಡ ಪ್ರಣಮೋದನು ಎಂದಿಗೂ ನೀನು ಕಾಲೇಜ್ ಹುಡುಗಿ ನಂಬ ಬೇಡ ಬೇಡ ನಂಬ ಬೇಡ ಕಾಲೇಜ್ ಹುಡುಗಿರು ಡೇಂಜರು ಹೌದು. ಐ ಲವ್ ಯು ಅಂತಾರೆ. ಹಾ ಇಂಗ್ಲಿಷ್ ಅಲ್ಲೇ ಐ ಲೈಕ್ ಯು ಅಂತಾರೆ. ಆಮೇಲೆ ಪಾರ್ಕ್ ಅಲ್ಲಿರೋ ಪದೇ ಒಳಗಡೆ ಕರ್ಕೊಂಡೋಗಿ ಮಾಡಬಾರ್ದನ್ನೆಲ್ಲ ಮಾಡಿ ಹೇಳಬಾರ್ದನ್ನೆಲ್ಲ ಹೇಳಿ ಇಲ್ಲದೆ ಎಲ್ಲ ಮಸಾಲ ಎಲ್ಲ ಹಾಕಿ ಅವಳ ಗದ್ದು ಗತಿ ಕಾಣಿ ಅವಳ ಸ್ಥಿತಿನೇ ಬೇರೆ ಮಾಡಿಬಿಡ್ತಾರೆ. ಯು ಆರ್ ಸೀನ್ ಎವ್ರಿಥಿಂಗ್ ಆಲ್ರೆಡಿ. ನಾನೇನು ಹೇಳಕ್ಕಾಗಲ್ಲ. ನೀವು ಹೀಗೆ ಅಂತ ಗೊತ್ತಿದ್ರೆ ಪದ್ಯ ಒಳಗಡೆ ಕರ್ಕೊಂಡೋಗಿ ಪದ್ಯ ಹಾಡಿ ಹೀಗೆಲ್ಲ ಮಾಡ್ತಿರ್ಲಿಲ್ಲ. ಥ್ಯಾಂಕ್ಸ್ ಹೇಳ್ತಾರೆ. ಕತೆ ತುಂಬಾ ಇಂಟ್ರೆಸ್ಟ್ ಆಗಿದೆಯಲ್ಲ. ಆಮೇಲೆ ಇನ್ನೇನು, ನಮ್ಮ ಜೀವನ ಒಳ್ಳೆ ಕಪ್ಪಿನ ರಸ ಹೆಣ್ಣದಾಗೆ ಇದ್ಬಿಟ್ಟು ಜೀವನನೆಲ್ಲ ಹಾಳು ಮಾಡ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಸಾರಿ ಅಂದ್ಬಿಡ್ತಾರೆ. ಲವ್ ಫೇಲ್ ಇಲ್ಲ, ಲವ್ ಅಲ್ಲಿ ಪಾಸು, ಆದ್ರೆ ಅವಳೇ ನನ್ನ ಫೇಲ್ ಮಾಡ್ಬಿಟ್ಲು. ಸಾರಿ ಪ್ಲೀಸ್. ನಿಂತ್ಕೊಳ್ಳಿ, ಇದೇನಿದ್ವು ಇಷ್ಟ ಬೇಗ ಹೋಗ್ತಾ ಇದ್ದೀರಾ? ನಾನ್ ನಿಮ್ಗೆ ಏನು ಮಾಡ್ಲೇ ಇಲ್ಲ, ಅದೇ ಮಾಡ್ಬೇಕಾಗಿತ್ತಲ್ಲ. ಏ ಕಳ್ಳಿ, ಎಲ್ಲ ಗೊತ್ತು, ಗೊತ್ತಿದ್ದು ಗೊತ್ತಿದ್ದು ನನ್ನ ಹತ್ರ ಹೇಳ್ಸ್ಕೋಬೇಕು ಅಂತಿದೆ. ಇಲ್ಲಿ ಯಾವ್ದು ಪಾರ್ಕು ಇಲ್ಲ, ಪದೇನು ಇಲ್ಲ ಕರ್ಕೊಂಡು ಹೋಗಿ ಮಾಡಕ್ಕೆ. ಪದೇ ಗೊತ್ತಿಲ್ವೇನೆ, ಪೆದ್ದಿ ಒಂದ್ ಒದೆ ಒದ್ದ ಅಂದ್ರೆ ಸೀದಾ ಹೋಗಿ ಪದೇ ಬಿಡ್ಬೇಕು. ಈ ಪದೇ ಪಾರ್ಕು ಸಂಧಿ ಬಂದು ಎಲ್ಲ ಕಂಡು ಹಿಡಿದಿದ್ದೆ ಈ ಕಾಲೇಜ್ ಹುಡುಗಿರು. ನಾನು ಓದೋದ್ರಲ್ಲಿ ಗ್ರಾಜುಯೇಟ್, ಲವ್ ಅಲ್ಲಿ ಅಂಡರ್ ಗ್ರಾಜುಯೇಟ್. ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಈ ಅಡ್ರೆಸ್ ಹೀಗೆ ಹೋಗಿ ಲೆಫ್ಟ್ ಟರ್ನ್ ಆಗಿ ರೈಟ್ ಅಲ್ಲಿ ತಲೆ ಎತ್ತೋಣಿ, ರೆಡ್ ಬಿಲ್ಡಿಂಗ್ ಕಾಣುತ್ತೆ, ಅದೇ ಪ್ಯಾರಿ ಮಹಲ್. ನನ್ನ ಬಾಮಾನು ಹೀಗೆ, ನನ್ನ ದಿನಾ ಒಂದೊಂದು ಮಾಲಕ್ ಕರ್ಕೊಂಡು ಹೋಗ್ತಾಳೆ. ಒಂದ್ ದಿವಸ ಮೋತಿ ಮಹಲ್, ಒಂದ್ ದಿವಸ ಮಂತ್ರಿ ಮಹಲ್, ಒಂದ್ ದಿವಸ ಪ್ಯಾರಿ ಮಹಲ್. ಈ ಮಹಲ್ಗೆಲ್ಲ ಕರ್ಕೊಂಡು ಹೋಗಿ ಏನ್ ಮಾಡ್ತಿದ್ರು? ಮಾಡಿದ್ರೆ ಪರವಾಗಿಲ್ವಲ್ಲಮ್ಮ, ಮಗು ಬೇಕು ಅಂತ ಕೇಳ್ತಾಳೆ. ಹುಡುಗಿಯರ್ ಮನಸ್ಸು ಮಾಡಿದ್ರೆ ಮಗು ಏನಮ್ಮ, ಬೇಬಿ ಸಿಟ್ಟಿಂಗ್ ಸ್ಕೂಲೇ ಶುರು ಮಾಡ್ಬಿಡ್ಬೋದು. ಅವ್ರಿಗೆ ಮಗು ಕೊಟ್ಟ ಎಲ್ಲ ಮಾಡ್ಕೊಡ್ಲಿ, ಕೈ ಬಂದಿ ತುತ್ತು ಬಾಯಿ ಬಂದೆ ಹೊರಟೋಯ್ತಲ್ಲ. ನಿಜವಾಗಿ ನೀವು ಪ್ರದೀಪಲ್ವಾ? ಪ್ರದೀಪಲ್ವಾ? ಪ್ರದೀಪ್ ಲವ್ ಅಲ್ಲಿ ಫೇಲ್ಯೂರ್ ಆಗಿ ಹೊರಟದ. ನಾನು ಬಗ್ಗಿನ ಪ್ರೇಮಿ, ಜೀವನದಲ್ಲಿ ಯಾರನ್ನು ಮದುವೆ ಆಗಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಇವಾಗ ಬಾಮ ಅವರು ಎಲ್ಲಿದ್ದಾರೆ? ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ, ಚೆನ್ನಾಗಿರ್ತಾಳೆ. ಯಾಕೆಂದ್ರೆ ಬಾಮ ಒಂಥರ ಬಣ್ಣದ ಚಿಟ್ಟೆ ಇದ್ದ ಹಾಗೆ, ಯಾರ ಜೇಬು ತುಂಬಾ ಹಣ ಇರುತ್ತೋ ಆ ಜೇಬಿಗೆ ಹಾರು ಹೋಗಿ ಕೂತ್ಕೋತಾಳೆ. ಆ ಜೇಬಲ್ಲಿರೋ ಹಣ ಎಲ್ಲ ಖಾಲಿ ಆದ್ಮೇಲೆ ಹಣ ತುಂಬಿರೋ ಇನ್ನೊಂದು ಜೇಬನ ಹುಡ್ಕೊಂಡು ಹೋಗ್ತಾಳೆ, ಆ ಜೇಬನ ಖಾಲಿ ಮಾಡಿ ಇನ್ನೊಂದು ಜೇಬ್ಗೆ ಹೋಗ್ತಾಳೆ. ಈ ರೀತಿ ಎಲ್ಲಾರನ್ನು ಹಾಳು ಮಾಡೋದೇ ಅವ್ರ ಕೆಲಸ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಆ ಬಣ್ಣ ಚಿತ್ತೆ ಅಂತಾರ, ನೀವು ಹಾಳಾಗಿ ಎಲ್ಲಾರನ್ನು ಹಾಳು ಮಾಡಬೇಡಿ. ದಯವಿಟ್ಟು ನನ್ ಕ್ಷಮಿಸಿ, ನನ್ನ ತಪ್ಪು ಅರ್ಥ ಮಾಡ್ಕೊಂಡ್ಬಿಟ್ಟು
ಲಕ್ಸುರಿ ಲೈಫ್ ಲೀಡ್ ಮಾಡ್ಬೇಕು, 24 ಅವರ್ಸ್ ನನ್ನ ಲೈಫ್ ಎಂಜಾಯ್ ಮಾಡ್ಬೇಕು ಅಂತ ಹೀಗ್ ಮಾಡ್ಬಿಟ್ಟೆ. ಅಲ್ಲಮ್ಮ, ನಿನ್ನ ಲೈಫ್ ಎಂಜಾಯ್ ಮಾಡ್ಬೇಕು ಅಂತ ನಮ್ಮ ಲೈಫ್ ನ ಫುಟ್ಬಾತ್ ಮಾಡ್ಬಿಟ್ಟಿಯಲ್ಲಮ್ಮ ನೀನು. ನಿಮ್ ಜೀವನ ಹಾಳಾಗ್ ನಾನ್ ಬಿಡಲ್ಲ, ಬನ್ನಿ ನಾವಿಬ್ರು ಮದ್ವೆ ಆಗೋಣ. ಅಮ್ಮ, ನಾನೊಬ್ಬ ಹುಚ್ಚಕ್ಕ, ನನಗೇ ತಿನ್ನಕ್ ಗತಿ ಇಲ್ಲ, ನಿನಗೆಲ್ಲಿಂದ ತರಲಿ. ಅಮ್ಮ, ನಿಂದು ಲಕ್ಸುರಿ ಲೈಫ್, ನಂದು ಕಾರ್ಪೊರೇಷನ್ ಪೈಪ್. ನೋಡಮ್ಮ, ನೀನ್ ಇಂಗ್ಲಿಷ್ ಮೀಡಿಯಂ ಹುಡುಗಿ, 24 ಗಂಟೆ ನಿನಗೆ ಬಾರು, 5-star ಹೋಟ್ಲು, ಪಬ್ಬು, ಪಿಜ್ಜಾ, ಬರ್ಗರು, ಅದು ಇದು ಅಂತ ಓಡಾಡ್ತೀಯ. ಆದ್ರೆ ನಾವು ಫುಟ್ಪಾತಲ್ಲಿ ಮಾಡೋ ಪಾನಿಪುರಿ, ಮೆಣಸಿನಕಾಯಿ ಮುಚ್ಚಿ, ಬೋಂಡ, ಚಿತ್ರಾನ್ನ, ಇದನ್ನ ತಿಂದು ಜೀವನ ಮಾಡಬೇಕು. ನನಗೂ ನಿನಗೂ ಎಲ್ಲಮ್ಮ ಸರಿ ಹೋಗುತ್ತೆ. ನನ್ನ ಹತ್ರ ತುಂಬಾ ಹಣ ಇದೆ, ಬನ್ನಿ. ಬೇಡಮ್ಮ, ನೀನು ತಪ್ಪನ್ನ ನೀನು ಅರ್ಥ ಮಾಡ್ಕೊಂಡಲ್ಲ, ಅಷ್ಟೇ ಸಾಕು. ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಿ. ಒಂದು ರಿಕ್ವೆಸ್ಟ್, ನನ್ನ ಬದುಕನ್ನ ಹಾಳು ಮಾಡ್ದಂಗೆ ಯಾವ ಹುಡುಗರು ತಟ್ಟೆಗೆ ಹೋಗ್ಬೇಡ, ಯಾರ್ಸನ್ನೂ ಹಾಳು ಮಾಡಕ್ ಹೋಗ್ಬೇಡ. ದೇವ್ರು ನೀನ್ ಚೆನ್ನಾಗಿದ್ದಿರ್ಲಿ, ಒಳ್ಳೇದಾಗ್ಲಿ ತಾಯಿ.